ನಮಸ್ಕಾರ ವೀಕ್ಷಕರೇ. ಕೋಮು ಸೌಹಾರ್ದತೆ ಯಾವುದೇ ಒಂದು ಸಮಾಜ, ಒಂದು ರಾಜ್ಯ, ಒಂದು ದೇಶದ ಪ್ರಮುಖ ಒಂದು ಆದ್ಯತಾ ವಲಯ ಆಗಿರುತ್ತೆ. ಎಲ್ಲಿ ಕೋಮು ಸೌಹಾರ್ದತೆ ಇರುತ್ತೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ, ಆ ಒಂದು ದೇಶ ಉನ್ನತಿಯತ್ತ ಸಾಗುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಘೋಷಣೆಯಾಗಿದೆ, ಮತ್ತು ಘೋಷವಾಕ್ಯದ ಜೊತೆಗೆ ಅದನ್ನು ಅನುಸರಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಇಂತಹ ಒಂದು ಕೋಮು ಸಾಮರಸ್ಯದ ಮಹತ್ವ ಮತ್ತು ಈ ಕೋಮು ಸಾಮರಸ್ಯ ಕಾಪಾಡೋ ನಿಟ್ಟಿನಲ್ಲಿ ಸಮಾಜ ಮಾಧ್ಯಮಗಳ ಪಾತ್ರ ಹೇಗಿರಬೇಕು, ಒಬ್ಬ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದನ್ನು ಈ ಒಂದು ಸಮಸ್ಯೆಯನ್ನು ಒಂದು ನಿರ್ವಹಣೆ ಮಾಡ್ತಾರೆ ಅನ್ನೋ ವಿಚಾರದ ಬಗ್ಗೆ ನಮ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಳ್ಳಿದ್ದಾರೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾಗಿ, ಆಡಳಿತಗಾರರಾಗಿ ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಸಮಾಜಮುಖಿ ಬರಹಗಳನ್ನು ಲೇಖಕರಾಗೂ ಕೂಡ ಗುರುತಿಸ್ಕೊಂಡಿರುವಂಥ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಸರಿಗ, ಮೂಲಭೂತವಾಗಿ ಕೋಮು ಸೌಹಾರ್ದತೆ ಅದರ ಮಹತ್ವದ ಬಗ್ಗೆ ನಿರಂತರವಾಗಿ ಒಂದು ಚರ್ಚೆಗಳು, ನಿರಂತರವಾಗಿ ಸಂವಾದಗಳು ನಡೀತಾನೆ ಇರ್ತವೆ, ಮತ್ತು ಸಾಕಷ್ಟು ಕಾನೂನುಗಳು ಕೂಡ ಬದಲಾಗ್ತಾನೆ ಇರ್ತವೆ. ಈ ಕೋಮು ಸೌಹಾರ್ದತೆಯ ಮಹತ್ವದ ಬಗ್ಗೆ ಮೂಲಭೂತವಾಗಿ ನೀವೇನು ಹೇಳ್ತೀರಾ ಅಂತ. ನಮ್ಮ ದೇಶದ ಸಂವಿಧಾನದಲ್ಲಿಯೇ ನಾವು ಕೋಮು ಸೌಹಾರ್ದತೆಗೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ. ಭಾರತದ ಸಂವಿಧಾನದ ಪ್ರಿಯಾಂಬಲ್ ಅಂದರೆ ಮುನ್ನುಡಿಯಲ್ಲಿಯೇ ನಾವು ನಮ್ಮ ದೇಶ ಸೆಕ್ಯುಲರ್ ದೇಶ ಅಂತ ನಾವು ಸಾರಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ದೇಶದಲ್ಲಿರುವ ವಿವಿಧ ಕೋಮುಗಳು, ವಿವಿಧ ಜಾತಿ, ವಿವಿಧ ಮತಗಳು ಸೌಹಾರ್ದಯುತವಾಗಿ ಬಾಳಬೇಕು. ಯಾವುದೇ ಜಾತಿ, ಕೋಮು ಇವುಗಳನ್ನು ಇಟ್ಟುಕೊಂಡು ನಾವು ಯಾವುದೇ ವ್ಯಕ್ತಿಯನ್ನು ಅವನ ಬಗ್ಗೆ ಬೇರೆ ಥರ ಅಭಿಪ್ರಾಯ ಪಡುವುದಿಲ್ಲ. ನಮಗೆ ಎಲ್ಲರೂ ಒಂದೇ ಅನ್ನುವ ನಿಟ್ಟಿನಲ್ಲಿ ನಾವು ಸಂವಿಧಾನದಲ್ಲೇ ಕೋಮು ಸೌಹಾರ್ದತೆಯ ಬಗ್ಗೆ ಬರೆದವು. ಇದಕ್ಕೂ ಒಂದು ಕಾರಣ ಇದೆ. ಭಾರತದ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆದ ನಂತರ, ವಿಭಜನೆ, ದೇಶ ವಿಭಜನೆ ಆದ ನಂತರ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಸಾವಿರ ಜನಗಳು ಈ ಒಂದು ಕೋಮು ದಳ್ಳೂರಿಯಲ್ಲಿ ಆಹುತಿಗೊಂಡರು. ಆ ಸಂದರ್ಭದಲ್ಲಿ ಈ ರೀತಿ ನಮ್ಮ ರಾಷ್ಟ್ರ ಕೋಮು ಸೌಹಾರ್ದತೆಗೆ ಸರಿಯಾದ ಮಹತ್ವ ಕೊಡದೇ ಹೋದರೆ ರಾಷ್ಟ್ರದ ಉನ್ನತಿ ಸಾಧ್ಯವಿಲ್ಲ, ಏಳಿಗೆ ಸಾಧ್ಯವಿಲ್ಲ ಎಂದು ಮನಗಂಡ ಸಂವಿಧಾನ ರಚನೆ ಮಾಡೋರು ಈ ಕೋಮು ಸೌಹಾರ್ದತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರು. ಹೀಗಾಗಿ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಬರೆಯುವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಧರ್ಮ, ಅವನು ಯಾವ ಧರ್ಮನ ನಂಬ್ತಾನೆ, ಅವನು ಯಾವ ಜಾತಿ ನಂಬ್ತಾನೆ ಅದನ್ನು ನಂಬುವಂಥ ಅವಕಾಶ ಮಾಡಿಕೊಟ್ಟು ಧರ್ಮ ನಿರಪೇಕ್ಷತೆ ಧಾರ್ಮಿಕ ಸ್ವಾತಂತ್ರ್ಯ ನಾವು ಕೊಟ್ಟಿವಿ. ಇದು ಕೋಮು ಸೌಹಾರ್ದತೆಗೆ ನಮ್ಮ ದೇಶ ಕೊಟ್ಟಿರುವಂತಹ ಮಹತ್ವವನ್ನು ತೋರಿಸುತ್ತೆ. ಈಗ ನೇಪಾಳ ಅದು ಹಿಂದೂ ರಾಷ್ಟ್ರ ಅಂತ ಗುರುತಿಸ್ಕೊಂಡಿದೆ, ಪಾಕಿಸ್ತಾನ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಗುರುತಿಸ್ಕೊಂಡಿದೆ. ಈ ನಮ್ಮ ದೇಶ ಮಾತ್ರ ಇಂಥ ಒಂದು ಕೋಮಿನಕ್ಕೆ ಸಂಬಂಧಪಟ್ಟ ದೇಶ ಅಂತ ಗುರುತಿಸ್ಕೊಂಡಿಲ್ಲ. ನಮಗೆಲ್ಲ ಕೋಮುಗಳು ಒಂದೇ ಅಂತ ಗುರುತಿಸ್ಕೊಂಡಿದ್ವಿ. ಹಾಗಾಗಿ ನೀವು ಪ್ರಶ್ನೆ ಕೇಳಿದ ಮುಖ್ಯ ಉತ್ತರ, ಇದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಂವಿಧಾನ ರಚನೆಯಾದ ನಂತರವೂ ಹಲವಾರು ವರ್ಷಗಳು ಎರಡು ಕೋಮುಗಳ ಮಧ್ಯೆ, ಎರಡು ಜಾತಿಗಳ ಮಧ್ಯೆ ನಿರಂತರವಾಗಿ ಸಂಘರ್ಷಗಳು, ಗಲಭೆಗಳು ನಡೆಯುತ್ತಾನೆ ಬಂದಿದೆ. ಮೊನ್ನೆ ಇದು ಈ 2019ರಲ್ಲೂ ನಡೀತಾ ಬಂದಿದೆ. ಇದು ಆಗಬಾರದು. ತಾವೇ ಒಂದು ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಮಾಡಬೇಕು ಅಂತೇಳಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಕಾನೂನುಗಳನ್ನು ಮಾಡಿದೆ. ಓಕೆ, ಸರಿಗ, ಈ ಕೋಮು ಸಾಮರಸ್ಯ ಕದಡುವಂತಹ ಒಂದು ಸಂದರ್ಭದಲ್ಲಿ, ಅಂದರೆ ಈ ರೀತಿಯ ಒಂದು ಸಮಸ್ಯೆ ಸೃಷ್ಟಿಯಾಗುವಂಥ ಸಂದರ್ಭದಲ್ಲಿ ಮೂಲಭೂತವಾಗಿ ಒಬ್ಬ ನಾಗರಿಕ ಆಗಿ ನಾಗರಿಕರ ಪಾತ್ರ ಏನಿರುತ್ತೆ ಅಂತ. ನಾಗರಿಕರ ಪಾತ್ರ ತುಂಬ ಮುಖ್ಯ. ಏಕೆಂದರೆ ನಾವು ಚಿಕ್ಕ ಮಕ್ಕಳಿಂದ ನಮ್ಮದು ಈ ಜಾತಿ, ಇವ್ರದ್ದು ಬೇರೆ ಜಾತಿ, ನಾವು ಈ ಒಂದು ಊಟ ಮಾಡ್ತೀವಿ, ಅವರು ಬೇರೆ ಥರ ಊಟ ಮಾಡ್ತಾರೆ, ಅವರು ಬೇರೆ ನಾವು ಬೇರೆ ಅನ್ನುವಂಥ ಮಕ್ಕಳಿಗೆ ಕಲಿಸೋದನ್ನು ನಿಲ್ಲಿಸ್ಬಿಡ್ಬೇಕು. ಮೂಲಭೂತವಾಗಿ ತಂದೆ ತಾಯಿಯರು ಮಕ್ಕಳಿಗೆ ಅವರು ನಾವು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋದೆ ಮನೆಯಲ್ಲಿ, ಬೇರೆ ಯಾರು ನಮ್ಗೆ ಹೇಳ್ಕೊಡೋಲ್ಲ. ಅವರು ನಾವು ಅನ್ನೋದು, ನಾವೆಲ್ಲರೂ ಒಂದೇ ದೇಶದವರು, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ನಾವು ಮನುಜರು ಅಂತ ಕೇಳಿದ್ರೆ ನೀವು ಮನುಜರು ಅನ್ನೋದನ್ನು ನಾವು ಎಲ್ಲಿವರೆಗೆ ಹೇಳ್ಕೊಡಲ್ಲ. ಅವ್ರು ಬೇರೆ ಸರ, ಅವ್ರ ಮನೆಯಲ್ಲಿ ಇದು ಊಟ ಮಾಡ್ತಾರೆ, ನಾವು ಹಿಂಗೆ ಊಟ ಮಾಡ್ತೀವಿ, ಅವರ ಹಬ್ಬ ಇದು, ನಮ್ಮ ಹಬ್ಬ ಇದು, ಆ ರೀತಿ ಎಲ್ಲ ಹಬ್ಬ ಅವ್ರದ್ದೇ ಬೇರೆ, ನಾವೇ ಬೇರೆ ಅಂತ ಹೇಳ್ಕೊಡೋದು ಮೊಟ್ಟ ಮೊದಲ ಬಾರಿಗೆ ಯಾವಾಗ
ತಂದೆ ತಾಯಿಗಳು ಅದನ್ನ ಮಕ್ಕಳಿಗೆ ಕಲ್ಸ್ಕೊಡೋದಿಲ್ಲೋ ಅಲ್ಲಿವರೆಗೆ ಈ ಈ ತೊಂದರೆ ಬರ್ತಾನೆ ಹೋಗುತ್ತೆ. ಏನಾದರೂ ಆಗು ಮೊದಲು ಮಾನವ ಆಗು. ನಾವಿಲ್ದವ್ರೆ ಇವರು ಹೇಳಿದಲ್ಲ ನಮ್ಮ ಸಿದ್ದಯ್ಯ ಪುರಾಣಿಕ, ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಏನಾದರೂ ಆಗು ಮೊದಲು ಮಾನವನಾಗು. ಐಎಎಸ್ ಅಧಿಕಾರಿ ಅವರು, ನಿವೃತ್ತ ಐಎಎಸ್ ಅಧಿಕಾರಿ ಹೀಗೆ ಹೇಳಿದ್ರು. ಅದನ್ನ ನಾವು ಮಾನವನಾಗೋದು ಹೇಳ್ಕೊಡೋದು ಬಿಟ್ಬಿಟ್ಟು ನಾವು ಅವರು ಅದು ಮಾಡ್ತಾರೆ, ಅವರು ಈ ಊಟ ಮಾಡ್ತಾರೆ, ನಾವು ಈ ಊಟ ಮಾಡ್ತೀವಿ, ಅವರು ಈ ಥರ ಆಚರಣೆ ಮಾಡ್ತಾರೆ, ಅವರು ಈ ಥರ ಬಟ್ಟೆ ಹಾಕೋತಾರೆ, ಅವರು ಇಷ್ಟು ಸಲ ಪೂಜೆ ಮಾಡ್ತಾರೆ, ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳಿ ಅವರ ಬಗ್ಗೆ ಕೀಳಾಗಿ ಮಾತಾಡೋದು ಮನೆಯಲ್ಲಿ ಮಾತಾಡ್ಬಿಡ್ತೀವಿ. ನಮ್ಮ ಧರ್ಮ ನಾವು ಏನು ಅನುಸರಿಸ್ತೀವಿ ಆಚರಣೆ, ಅದ ಮೇಲೂ ಇನ್ನೊಬ್ಬರದು ಕೀಳು. ಎಲ್ಲಾ ಧರ್ಮದ ತಿರುಳು ಒಂದೇ ಸಾಮರಸ್ಯ, ಶಾಂತಿ ಸ್ಥಾಪನೆ ಮಾಡುವಂತದ್ದು ಕೂಡ ಎಲ್ಲಾ ಧರ್ಮದ ತಿರುಳಿರುತ್ತೆ. ಆ ಬಗ್ಗೆ ನಾವು ಮಕ್ಕಳಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸ್ಬೇಕು, ಅವ್ರಿಗೂ ಮೂಡಿಸ್ಬೇಕು ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮಕ್ಕಳು ಹುಟ್ಟುತ್ತಾ ಹುಟ್ಟುತ್ತಾ ವಿಶ್ವಮಾನವರಾಗ್ತಾರೆ ಅಂತ ಅಂದ್ಬಿಟ್ಟು. ಮಕ್ಕಳು ಹುಟ್ಟನೆ ವಿಶ್ವಮಾನವರು, ಅವ್ರಿಗೆ ಯಾವ ಒಂದು ಜಾತಿ ಅಂತ ಯಾವುದೂ ಇರಲ್ಲ. ಸೊ ಅವರು ಬೆಳೀತಾ 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 ಅವ್ರನ್ನ ಯಾವ ರೀತಿ ಯಾವ ಪರಿಸರದಲ್ಲಿ ಬೆಳೆಸ್ತೀರಿ, ಹೇಗೆ ಬೆಳೆಸ್ತೀರಿ ಅನ್ನೋಂತ ನೀವು ಹೇಳಿದ್ರಲ್ಲ, ಸೊ ಅದನ್ನ ಆ ಸೂತ್ರನ ಅಳವಡಿಸ್ಕೊಂಡ್ರೆ ತುಂಬಾ ಉಪಯುಕ್ತ ಅಂತ ಹೇಳ್ತಾ. ಸರಿಗ ಈ ಒಂದು ಈ ನಮ್ಮ ರಾಜ್ಯ ಕರ್ನಾಟಕ ಸೂಫಿ ಸಂತರ ನಾಡು, ನಮ್ಮ ಭೌಗೋಳಿಕ ಪ್ರದೇಶನೇ ಅತ್ಯಂತ ವಿಭಿನ್ನವಾದದ್ದು, ನಮ್ಮ ಒಂದು ಕೋಮು ಸಾಮರಸ್ಯಕ್ಕೆ ನಮ್ಮ ರಾಜ್ಯ ಒಂದು ಮಾದರಿ. ಈ ಈದ್ಗಾ ಮೈದಾನ ಅನ್ನುವಂಥ ಒಂದು ವಿವಾದನೂ ಕೂಡ ಒಂದು ಸೃಷ್ಟಿಯಾಗಿತ್ತು. ಆ ವಿವಾದ ಕೂಡ ಬಗೆಹರಿತು, ಅಂದರೆ ಪರಸ್ಪರ ಅಪನಂಬಿಕೆಗಳು ಇಂತಹ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಿರಿ, ಸೊ ಏನು ಆ ಘಟನೆಯನ್ನು ಹೇಗೆ ಸ್ಮರಿಸ್ಕೊಳ್ತೀರಾ ನೀವು ಅಂತ? ಈದ್ಗಾ ಮೈದಾನ ಘಟನೆ ಆಗಿದ್ದು, ಈದ್ಗಾ ಈದ್ ಅಂದ್ರೆ ಹಬ್ಬ, ಹಬ್ಬ ಈದ್ಗಾ ಮೈದಾನ ಅಂದ್ರೆ ಹಬ್ಬ ಹರಿದಿನಗಳನ್ನು ಆಚರಿಸುವಂತಹ ಮೈದಾನ. ಮೈದಾನ ಇದ್ದಿದ್ದು ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅವರದು ಮೈದಾನ. ಆ ಮೈದಾನದಲ್ಲಿ ಒಂದು ಕೋಮಿನವರು ಪ್ರತಿ ವರ್ಷ ತಮ್ಮ ಹಬ್ಬ ಹರಿದಿನದ ಸಮಯದಲ್ಲಿ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಉಳಿದ ಸಮಯದಲ್ಲಿ ಅದು ಯಾವ ಒಂದು ಒಂದು ಸರ್ಕಾರಿ ಒಂದು ಕಾರ್ಪೊರೇಷನ್ಗೆ ಸೇರಿದಂತಹ ಒಂದು ಬಯಲಾಗಿತ್ತು. ಆ ಬಯಲಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರು, ಕಾಯಿಪಲ್ಲೆ ಮಾಡ್ತಿದ್ರು, ಎಲ್ಲ ಥರ ಆಗ್ತಿತ್ತು. ಒಮ್ಮೆ ಏಕಾಏಕಿ ಈ ಒಂದು ಮೈದಾನದಲ್ಲಿ ನಾವು ಸ್ವಾತಂತ್ರ್ಯೋತ್ಸವ ದಿನದಂದು, ಗಣರಾಜ್ಯೋತ್ಸವ ದಿನದಂದು ಒಂದು ಭಾರತದ ಬಾವುಟವನ್ನು ಹಾರಿಸಬೇಕು ಅಂತ ಕೆಲವರು ತೀರ್ಮಾನಿಸಿದರು. ಅದು ಇನ್ನು ಕೆಲವರಿಗೆ ಸರಿ ಬರಲಿಲ್ಲ. ಇದು ಪೂಜೆ ಮಾಡುವಂತಹ ಮೈದಾನ, ಈ ಮೈದಾನದಲ್ಲಿ ಇದು ಸರಿಯಲ್ಲ ಅಂತ ಕೆಲವರು ಹೇಳು. ಎರಡು ಕೋಮಿನವರಿಗೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಬಂತು. ಒಂದು ಗುಂಪಿನವರು ನಾವು ಹಾರಿಸೇ ಹಾರಿಸ್ತೀವಿ ಬಾವುಟ ಅಂತ, ಇನ್ನೊಬ್ಬರು ನಾವು ಹಾರಿಸಲಿಕ್ಕೆ ಬಿಡೋದಿಲ್ಲ ಅಂತ. ಪರಿಸ್ಥಿತಿ ಬಿಗಡಾಯಿಸೋಕ್ಕೆ ಹೋದಾಗ ಪೊಲೀಸರ ಮಧ್ಯಪ್ರವೇಶ ಮಾಡಿಸ್ಬೇಕಾಯ್ತು. ಈ ಒಂದು ಮೈದಾನಕ್ಕೆ ಆ ಧ್ವಜ ತಗೊಂಡು ಬಂದವ್ರನ್ನ ಒಳಗಡೆ ಬರದಂತೆ ತಡಿಬೇಕು ಅಂಥೇಳಿ ಪೊಲೀಸರ ಭದ್ರಕೋಟೆ ನಿರ್ಮಾಣ ಆಯಿತು. ಬರಲಿಕ್ಕೆ ಬಿಡಲಿಲ್ಲ, ಹಾಗೆ ನಡ್ಕೊಂಡು ಹೋಯಿತು. ಇದು ಪ್ರತಿ ವರ್ಷ ಒಂದು ಕಮ್ ಸೆಪ್ಟೆಂಬರ್ದಾಗ, ಆಗಸ್ಟ್ 15 ತಾರೀಕು, ಜನವರಿ 26, ಹುಬ್ಬಳ್ಳಿ ನಗರದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಉಂಟಾಗೋಕ್ಕೆ ಪ್ರಾರಂಭ ಆಯಿತು. ಹುಬ್ಬಳ್ಳಿ ಒಂದು ವಾಣಿಜ್ಯ ನಗರಿ, ಅಲ್ಲಿ ವಾಣಿಜ್ಯ ಎಲ್ಲ ಯಾವಾಗಲೂ ಪೊಲೀಸರಿದ್ರೆ ಬರೀ ಖಾಕಿ ಬಟ್ಟೆ ನೋಡ್ತಾ ಇದ್ರೆ ಜನ ಬರೋಕೆ ಹೆದರ್ಕೋತಾರೆ. ಹೀಗಾಗಿ ಅಲ್ಲಿ ಹುಬ್ಬಳ್ಳಿ ವ್ಯಾಪಾರ ವಹಿವಾಟುಗಳಿಗೆ ಕುಂಠಿತವಾದವು, ಜನಕ್ಕೆ ಬಹಳ ತೊಂದರೆ ಆಗ್ತದೋಗಿತ್ತು. ಮತ್ತೆ ಎರಡು ಕೋಮುಗಳ ಮಧ್ಯೆ ಇದು ಇದು ಮಾಡಬಾರದು ಅಂಥೇಳಿ ಒಂದು ಆ ಕೋಮು ಸಾಮರಸ್ಯ ಕದಡ್ತಾ ಬಂತು. ಇದು ರಾಷ್ಟ್ರದ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂಥ ವಿಷಯ ಆಯಿತು. ಹೀಗಾಗಿ ಇದನ್ನು ಹಾಗೂ ಹೀಗೂ ಬಗೆಹರಿಸಬೇಕು ಅಂಥೇಳಿ ಅಂದಿನ ಸರ್ಕಾರ ಅಂಜುಮನ್ ಇಸ್ಲಾಂ ಅನ್ನುವ ಸಂಸ್ಥೆ ಅವರಿಗೆ ಮನವೊಲಿಸಿ, ಇದನ್ನು ನೀವೇ ಯಾಕೆ ಇಲ್ಲಿ ಭಾರತದ ಧ್ವಜಾನ ಹಾರಿಸೋಕ್ಕೆ ಅನುವು ಮಾಡಿಕೊಡಬಾರದು ಅಂತ ಕೇಳಿದ್ರು. ಜನವರಿ 26, 1995 ಅಲ್ಲಿ ಅವರು ಹಾರಾಟ ಮಾಡಿದ್ರು. ಅಂಜುಮನ್ ಇಸ್ಲಾಂ ಸಂಸ್ಥೆಯವರೇ ಧ್ವಜ ಹಾರಿಸಿದ್ರು. ಅದಾದ ನಂತರ ಏಕಾಏಕಿ ಒಬ್ಬರ ನಡುವೆ ಇದ್ದಂತಹ ಅಪನಂಬಿಕೆ ವೈಮನಸ್ಸಿದಿಂದ ಆ ಒಂದು ತುಂಬಾ ತೊಂದರೆ ಆಗ್ತಿತ್ತು. ನಾವು ಪೊಲೀಸಿಂಗ್ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಅವರನ್ನು ನೋಡಿದ್ರೆ ಇನ್ನೊಬ್ರು ಅನುಮಾನದ ದೃಷ್ಟಿ ಇಟ್ಕೋತಾ ಇದ್ರು. ಹೀಗಾಗಿ ಪ್ರತಿಯೊಂದು ಬಡಾವಣೆಗಳಿಗೆ ಹೋಗಿ ಎರಡೂ ಕೋಮುಗಳನ್ನು ಸೇರಿಸಿ ಅವರಲ್ಲಿದ್ದಂಥ ಅಪನಂಬಿಕೆಯನ್ನು ನಾನು ದೂರ ಮಾಡಿ ಅವರು ಒಂದೇ ನಮ್ಮ ಪ್ರಗತಿಗಾಗಿ ನಾವು ದುಡಿಬೇಕು ಅಂತ ಹೇಳಿದ ನಂತರ ಎಲ್ಲರೂ ಇದಾದರೂ ಆಮೇಲೆ ಪರಿಸ್ಥಿತಿ ಕೂಡ ಶಾಂತ ಆಯಿತು.
ಇವಾಗ 25 ವರ್ಷಗಳ ನಂತರ ನೀವು ನೋಡಿದ್ರೆ ಇದು ಆಗಿತ್ತಾ, ಈ ರೀತಿ ಇಲ್ಲಾಗಿತ್ತಾ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಸ್ಪರ ಅಪನಂಬಿಕೆಯಿಂದ ಮತ್ತೆ ವಿಶಾಲ ಮನೋಭಾವ ಇದ್ರೆ ಈ ರೀತಿಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಇದೊಂದು ನಿಜವಾದ ಒಂದು ಉದಾಹರಣೆ ಅಂತ ನಮ್ಮ ಒಂದು ಭಾರತದ ಅದರಲ್ಲೂ ಕರ್ನಾಟಕದ ಚರಿತ್ರೆಯಲ್ಲಿ ಇದೊಂದು ದಾಖಲಾರ್ಹ ಸಂಗತಿ ಅಂತ ಹೇಳ್ತಾ, ಸರಿಗ ಈ ಕೋಮು ಸೌಹಾರ್ದತೆಯನ್ನ ಕಾಪಾಡುವಂತ ಒಂದು ಎಲ್ಲರ ಜವಾಬ್ದಾರಿ ಕೂಡ ಇರುತ್ತೆ. ಅದರಲ್ಲೂ ಕೆಲವು ಸಂದರ್ಭಗಳಲ್ಲಿ ಈ ಧಾರ್ಮಿಕ ಪೂಜಾ ಸ್ಥಳಗಳಲ್ಲಿ ಆ ಒಂದು ಬೇರೆ ರೀತಿ ಒಂದು ಅಪವಿತ್ರಗೊಳಿಸುವಂಥದ್ದು ಅಥವಾ ಆ ಒಂದು ಅವರ ಭಾವನೆಗಳಿಗೆ ಒಂದು ರೀತಿ ಧಕ್ಕೆ ತರುವಂಥದ್ದು ಈ ರೀತಿಯ ಸಂದರ್ಭಗಳಲ್ಲಿ ಕೆರಳುವಂಥ ಒಂದು ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಇಂತಹ ಒಂದು ಪ್ರಯತ್ನಗಳು, ಇಂತಹ ಒಂದು ಈ ಥರದ ವಿವಾದಗಳನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಪೊಲೀಸರ ಜವಾಬ್ದಾರಿ ಏನಿರುತ್ತೆ, ಹೇಗೆ ಈ ಸಮಸ್ಯೆಗಳನ್ನ ಇದು ಮಾಡ್ತಾರೆ, ಮತ್ತು ಧಾರ್ಮಿಕ ಮುಖಂಡರು ಯಾವ ರೀತಿ ವರ್ತಿಸಬೇಕಾಗತ್ತೆ ಅಂತ. ಪೊಲೀಸರು ತಾವು ಹೇಳಿದ ಹಾಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳನ್ನು ಆಚರಿಸುವಾಗ ಈ ರೀತಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರಬಹುದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಉದಾಹರಣೆಗೆ, ಪ್ರತಿ ಸಲ ಹೋಳಿ ಹುಣ್ಣಿಮೆ ಹಬ್ಬ ಬಂದಾಗ ಅಥವಾ ಪ್ರತಿ ಸಲ ಗಣೇಶನ ಹಬ್ಬ ಆಚರಣೆ ಮಾಡುವಾಗ ಇಲ್ಲ ಮೊಹರಂ ಬಂದಾಗ ಈ ರೀತಿ ಬೇರೆ ಬೇರೆ ಕೋಮುಗಳು ಆಚರಿಸುವಂತಹ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳು ಬಂದಾಗ ಈ ರೀತಿ ಕೋಮು ಸೌಹಾರ್ದತೆ ಕೆಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಕೋಮಿನಲ್ಲೂ ಕೆಲವೇ ಕೆಲವು ಕಿಡಿಗೇಡಿಗಳಿರ್ತಾರೆ. ಅವರು ಕೋಮು ಸೌಹಾರ್ದತೆ ಕೆಡಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದಲೇ, ಉದಾಹರಣೆಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದೇ ಹಬ್ಬ ಹರಿದಿನ ಆಗಲಿ ಮೆರವಣಿಗೆ ತಗೊಂಡು ಹೋಗೋದು ನಮ್ಮಲ್ಲಿ ಸಂಪ್ರದಾಯ. ಮೆರವಣಿಗೆ ತಗೊಂಡು ಹೋದಾಗ ರಾತ್ರಿ ವೇಳೆ ಮೆರವಣಿಗೆ ತಗೊಂಡು ಹೋಗೋದು, ಆ ಮೆರವಣಿಗೆ ಜೊತೆ ಬ್ಯಾಂಡ್ ಬಾಜಾ ಭಜಂತ್ರಿ ಬಾರಿಸ್ಕೊಂಡು ಹೋಗೋದು, ಒಂದು ಪ್ರಾರ್ಥನಾ ಮಂದಿರದ ಮುಂದೆ ಹೋಗುವಾಗ ಅವರೆಲ್ಲ ಬೇರೆ ಕೋಮಿನವರು ಪ್ರಾರ್ಥನೆ ಮಾಡ್ತಿರೋ ಸಂದರ್ಭದಲ್ಲಿ ಬೇಕಂತಲೇ ಏರು ಇದರಲ್ಲಿ ಧ್ವನಿಯಲ್ಲಿ ಕಿರಿಚೋದು, ಅದರ ಮುಂದೆ ಡ್ಯಾನ್ಸ್ ಮಾಡೋದು, ಮತ್ತು ಹೆಂಡ ಕೊಡೋದು, ಗಲಾಟೆ ಮಾಡೋದು, ಈ ರೀತಿ ಮಾಡಿದಾಗ ಆ ಪ್ರಾರ್ಥನೆ ಮಾಡೋರು ಇಲ್ಲ ಇಲ್ಲಿ ಮಾಡಬೇಡಿ ಅಂದ ತಕ್ಷಣ ಏನೋ ಒಂದು ಗಲಾಟೆ ಆಗುತ್ತೆ, ಯಾರೋ ಒಬ್ಬರು ಕಲ್ಲೆಸಿತಾರೆ, ಕಲ್ಲೆಸಿದ ತಕ್ಷಣ ಉದ್ರೇಕ ಆಗುತ್ತೆ, ಉದ್ರೇಕಗೊಂಡು ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಹೀಗಾಗಿ ಇಂತಹ ಘಟನೆಗಳು ಸಂಭವಿಸಬಹುದು, ಈ ಹಿಂದೆ ಸಂಭವಿಸಿದೆ ಎನ್ನುವುದನ್ನು ಮನಗಂಡ ಪೊಲೀಸರು ಮೊದಲಿಗೆ ಸಂಬಂಧಪಟ್ಟ ಕೋಮಿನ ಮುಖಂಡರನ್ನ ಎಲ್ಲ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲೂ ಪೀಸ್ ಕಮಿಟಿ ಅಂತ ಮಾಡಿದ್ವಿ, ಕೋಮು ಸೌಹಾರ್ದ ಸಮಿತಿ ಅಂತ ಮಾಡಿದ್ದೀವಿ, ಆ ಸಮಿತಿಯ ಸದಸ್ಯರನ್ನು ಕರೆಸಿ ಅವರಿಬ್ಬರ ಮಧ್ಯೆ ಚರ್ಚೆ ಏರ್ಪಡಿಸಿ ಈ ರೀತಿ ನಾವು ಇಂಥ ರೂಟ್ನಲ್ಲೇ ಹೋಗ್ತೀವಿ, ಇಂಥ ಸಮಯದಲ್ಲೇ ಹೋಗ್ತೀವಿ, ನಾವು ಮೆರವಣಿಗೆ ತೊಗೊಂಡು ಹೋಗ್ತೀವಿ, ಮೆರವಣಿಗೆ ತೊಗೊಂಡು ಹೋದಾಗ ಕೆಲವರು ಮೆರವಣಿಗೆ ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಿ ಕಿಡಿಗೇಡಿಗಳಿಗೆ ಯಾವ ರೀತಿ ಗಲಾಟೆ ಮಾಡದಂಗೆ ಮಾಡುವಂಥ ಪ್ರಯತ್ನ ಮಾಡಿದೆ. ಕೆಲವು ಸಲ ಏನಾಗುತ್ತೆ ಅಂದರೆ ಈ ಧಾರ್ಮಿಕ ಸ್ಥಳಗಳಲ್ಲಿ ಶಸ್ತ್ರಾಸ್ತ್ರಗಳು, ಕಲ್ಲುಗಳು, ಇಟಿಕೆಗಳು ಎಲ್ಲ ಇಟ್ಕೊಂಡು ಆ ರೀತಿ ಬೇರೆ ಮೆರವಣಿಗೆ ಬರುವವರ ಮೇಲೆ ದಾಳಿ ಮಾಡುವಂಥ ಸಂದರ್ಭ ಇರುತ್ತೆ. ನಮ್ಮ ಸರ್ಕಾರ ಕೂಡ ಈ ರೀತಿ ಪವಿತ್ರ ಸ್ಥಾನಗಳಲ್ಲಿ ಈ ರೀತಿ ಒಂದು ಶಸ್ತ್ರಾಸ್ತ್ರಗಳು ಅದನ್ನು ಇಟ್ಕೋಬಾರದು ಅನ್ನುವ ಕಾನೂನು ಮಾಡಿದ್ದಾರೆ. ಉದಾಹರಣೆಗೆ ನಾವು ಪಂಜಾಬ್ ಗೋಲ್ಡನ್ ಟೆಂಪಲ್ ಏನಾಯಿತು, ಸುವರ್ಣ ಮಂದಿರ ಏನಾಯಿತು ಅಂತ ನೋಡಿದಾಗ, ಭಿಂಡ್ರನ್ವಾಲೆ ಅವರು ಆ ಒಂದು ಗೋಲ್ಡನ್ ಟೆಂಪಲ್ ಆಕ್ರಮಣ ಮಾಡಿಕೊಂಡಾಗ ಅದು ಪವಿತ್ರ ಪೂಜಾಸ್ಥಾನವಾಗಿದ್ದರೂ ಸಹಿತ ಆ ಪೂಜಾಸ್ಥಾನದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದು. ಆಮೇಲೆ ಭಾರತದ ಸೈನ್ಯ ಅಲ್ಲಿ ಹೋಗಿ ಆ ಸೈನ್ಯ ದಾಳಿ ಮಾಡಿದ ನಂತರ AK-47 ರೈಫಲ್ಗಳು, ಬಾಂಬ್ಗಳು, ಮದ್ದುಗುಂಡುಗಳು ಇವೆಲ್ಲ ಸಿಕ್ಕಿದ್ವು. ಇದಾದ ನಂತರ ಸರ್ಕಾರ ಕೂಡ ಇದರ ಬಗ್ಗೆ ತೀವ್ರ ನಿಗಾ ಹರಿಸಿದೆ. ಪೂಜಾಸ್ಥಾನಗಳಲ್ಲಿ ಅದರ ಒಳಗಡೆ ಯಾವ ರೀತಿಯ ಶಸ್ತ್ರಾಸ್ತ್ರಗಳಿಡಬಾರ್ದು. ಪೂಜಾಸ್ಥಾನಗಳು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಪೂಜಾಸ್ಥಾನಗಳಲ್ಲಿ ಪೂಜೆ ಮಾಡಿದ ನಂತರ ಕೆಲವು ಭಾಷಣಗಳು ಇರುತ್ತೆ, ಆ ಭಾಷಣ ಮಾಡಲು ಉದ್ರೇಕಕಾರಿ ಭಾಷಣ ಮಾಡಿದ್ರೆ ಇನ್ನೊಂದು ಕೋಮಿನ ವಿರುದ್ಧ ಕೆರಳುವಂಥ ಮಾತಾಡಿದ್ರೆ ಆಗ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಹಾಗಾಗಿ ಪೊಲೀಸ್ ಗುಪ್ತಚರ ದಳ ವಿಭಾಗದವರು ಸದಾಕಾಲವೂ ಕಣ್ಣಿಟ್ಟು ಈ ಒಂದು ಧಾರ್ಮಿಕದಲ್ಲಿ ಈ ಭಾಷಣ ಮಾಡುವಾಗ ಯಾವುದಾದರೂ ರೀತಿಯ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತಹ ಭಾಷಣಗಳು ಆಗಿದೆಯೇ ಅಂಥವ್ರು ಯಾರು ಮಾಡ್ತಾ ಇದ್ದಾರೆ. ಈಗ ಒಬ್ಬ ನಾಯಕ್ ಜಾಕಿ ನಾಯಕ್ ಅನ್ನೋ ಬಗ್ಗೆ ಈಗಾಗಲೇ ಮಲೇಷ್ಯಾಗೆ ಅವ್ರು ಹೋಗಿದ್ದಾರೆ, ಆ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಗಮನ ಹರಿಸಿ ಅವರು ಅಂಥವರ ಬಗ್ಗೆ ಮುಂಜಾಗೃತ ಕ್ರಮವಾಗಿ ಅವರನ್ನ ಬಂಧನ ಮಾಡಬಹುದು, ಅವರ ಮೇಲೆ ಕಾನೂನು ತಗೋಬೇಕಾದ ಕ್ರಮಗಳನ್ನು ತಗೋಬೇಕು. ಆ ಥರ ತಗೊಂಡಾಗ ಈ ಪ್ರಚೋದನಕಾರಿ ಭಾಷಣಗಳು ನಿಲ್ಲುತ್ತೆ,
ಕೋಮು ಸೌಹಾರ್ದತೆ ಕೆಡೋದಿಲ್ಲ ಕೆಡೋದಿಲ್ಲ. ಇದು ಮುಂಜಾಗ್ರತಾ ಕ್ರಮ ಪೊಲೀಸರು ತೆಗೆದುಕೊಳ್ಳಬೇಕಾದ ಅತ್ಯಂತ ಮುಖ್ಯ ಕ್ರಮವೆಂದರೆ ಈ ಏನು ನಡೆಯಬಹುದು ಅಂತ ಊಹಿಸಿ ಮುಂಜಾಗ್ರತೆ ತಗೊಳ್ಳಿ, ನಿಯಂತ್ರಣ ಮಾಡೋ, ಆದ ಮೇಲೆ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಹಲವಾರು ಪ್ರಾಣಗಳು ಹೊರಟೋಗಿರುತ್ತೆ. ಆಗದೇ ಇರುವಂತ ನೋಡ್ಕೊಳ್ಳೋದೇ ಪೊಲೀಸರ ಚಾಕಚಕ್ಯತೆ ಅಂತ. ಸೊ ನೀವು ಅನುಭವದ ಮಾತು ಹೇಳ್ತಾ ಇದ್ದೀರಾ. ಸರಿ, ಈಗ ಇನ್ನೊಂದು ಕೋಮು ಸೌಹಾರ್ದತೆ ವಿಚಾರಕ್ಕೆ ಬರೋದಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಇದೆ. ಸೊ ಅದರ ಪಾತ್ರ ಏನು, ಅದು ಹೇಗೆ? ಯಾಕೆಂತಂದ್ರೆ ಎಲ್ಲ ಪ್ರಧಾನಿಗಳು ಎಲ್ಲ ಸರ್ಕಾರಗಳು ಕೂಡ ಕೋಮು ಸಾಮರಸ್ಯಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಘೋಷಣೆಯನ್ನು ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ನಮ್ಮ ದೇಶ ಒಂದು ಒಗ್ಗಟ್ಟಾಗಿರ್ಬೇಕು, ದೇಶದ ಪ್ರಗತಿ ಒಗ್ಗಟ್ಟಿನಿಂದ ಸಾಧ್ಯ ಅನ್ನುವಂಥದ್ದು ಅವರ ಒಂದು ಘೋಷವಾಕ್ಯ ಆಗಿದೆ. ಅದಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಜಾರಿಯಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಇಂಟಿಗ್ರೇಷನ್ ಈ ಕೌನ್ಸಿಲ್ ನ ಏನು ಇದು ಮೂಲಭೂತ ಕರ್ತವ್ಯ ಅಂತ? ಇಂಟಿಗ್ರೇಷನ್ ಕೌನ್ಸಿಲ್ ಅನ್ನೋದು ಹಿಂದೆನೆ ಈಗಾಗಲೇ ಸುಮಾರು 30-40 ವರ್ಷಗಳ ಹಿಂದೆನೆ ಮಾಡಿದ್ರು. ಈ ಕೋಮು ಸೌಹಾರ್ದತೆ ದೇಶದಲ್ಲಿ ಕೆಡಬಾರದು. ಪ್ರತಿಯೊಂದು ಕೋಮುಗಳ ನಾಯಕರು ಮತ್ತು ಮುಂದುವರೆದ ವಿಚಾರಗಳನ್ನು ಇಟ್ಕೊಂಡವರು ಅಂಥವ್ರನ್ನೆಲ್ಲ ಸೇರಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಗಿತ್ತು. ಇದು ಕಾಲಕಾಲಕ್ಕೆ ಸಾಧಾರಣವಾಗಿ ವರ್ಷಕ್ಕೆ ಒಂದು ಬಾರಿ ಈ ಸಮಿತಿ ಸಭೆ ಸೇರುತ್ತೆ. ಸಮಿತಿಯಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಕೋಮು ಸೌಹಾರ್ದತೆ ಕೆಡುವಂತಹ ಘಟನೆಗಳು ನಡೀತಾ ಇದೆ, ಯಾವ ರೀತಿ ಕೋಮು ಸೌಹಾರ್ದತೆ ಹಾಳಾಗಬಹುದು, ಇದನ್ನು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೇ ಚರ್ಚೆ ನಡೆಯುತ್ತೆ. ಇದು ಬೇರೆ ಬೇರೆ ಕೋಮುಗಳ, ಬೇರೆ ಬೇರೆ ಜಾತಿಗಳ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರು ಈ ಒಂದು ಸಮಿತಿಯಲ್ಲಿರ್ತಾರೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಯವರ ಜೊತೆ ಇಂಥದ್ದೊಂದು ಸಭೆಗೆ ನಾನು ಹೋಗಿ ಖುದ್ದಾಗಿ ಭಾಗವಹಿಸುತ್ತಿದ್ದೇನೆ. ಈ ಸಭೆಯಲ್ಲಿ ಬಹಳ ಉತ್ತಮ ಚರ್ಚೆ ಆಗುತ್ತೆ, ಹೇಗೆ ನಾವು ನಮ್ಮ ದೇಶದ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ನೀತಿ ನಿಯಮಗಳನ್ನು ತಗೋತೀವಿ. ಅದರ ಬಗ್ಗೆ ಯಾವ ರೀತಿ ಪ್ರತಿಯೊಂದು ರಾಜ್ಯ, ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯಗಳ, ನಮ್ಮ ಸಂವಿಧಾನದಲ್ಲಿ ರಾಜ್ಯಗಳ ಜವಾಬ್ದಾರಿ. ಸೊ ಆಯಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನಗಳನ್ನು ಈ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಕೊಡುತ್ತೆ. ಆ ನ್ಯಾಷನಲ್ ಇಂಟಿಗ್ರೇಷನ್ ಕೊಡುವ ನಿರ್ದೇಶಗಳನ್ನು ಪಾಲಿಸಿದರೆ ಕೋಮು ಸೌಹಾರ್ದತೆ ಕೆಡುವುದಿಲ್ಲ. ಇದಾದ ನಂತರ ತುಂಬಾ ನಮಗೆ ಸಂತೋಷದ ಸಂಗತಿ ಅಂದರೆ ನಮ್ಮ ರಾಷ್ಟ್ರದಲ್ಲಿ ಕೋಮು ಸೌಹಾರ್ದತೆ ಕಲುಕುವಂತಹ ಘಟನೆಗಳು ಕಡಿಮೆ ಆಗ್ತಾ ಬರ್ತವೆ. ಜನಗಳಲ್ಲಿ ಜಾಗೃತಿ ಹೆಚ್ಚಾಗ್ತದೆ, ಒಂದು ಕಾರ್ಯಕ್ರಮಗಳು ಈ ರೀತಿಯ ಒಂದು ರಚನಾತ್ಮಕ ಕ್ರಮಗಳಿಂದ ಇದೆಲ್ಲ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸರಿ, ಈಗ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮಾಧ್ಯಮ ಈಗ ಬಹಳಷ್ಟು ಮುಂದುವರೆದಿದೆ. ಈಗ ಸಾಮಾಜಿಕ ಜಾಲತಾಣಗಳು ಮತ್ತೆ ಸಾಮಾಜಿಕ ಮಾಧ್ಯಮ ಬಹಳ ವಿಸ್ತಾರವಾಗಿದೆ, ಅದು ನಮ್ಮ ಕೈಗೆ, ನಮ್ಮ ನಿರೀಕ್ಷೆಗೆ ಬಿಯಾಂಡ್ ಅವರ್ ಕಂಟ್ರೋಲ್, ನಮ್ಮ ನಿಯಂತ್ರಣ ಮೀರಿ ಸಾಕ ಬೆಳೀತಾ ಇದೆ ಅದು ಖಂಡಿತ. ಸೊ ಇಂತಹ ಸಂದರ್ಭದಲ್ಲಿ ಮಾಧ್ಯಮದ ಜವಾಬ್ದಾರಿ ಒಂದು, ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಮಾಜಿಕ ಮಾಧ್ಯಮ ಕೈಗೆಟಕೋ ರೀತಿಯಲ್ಲಿ ಇರೋದ್ರಿಂದ ಹೌದು. ಸೊ ಹೇಗೆ ಇದೊಂದು ದೊಡ್ಡ ಸವಾಲು, ಇದನ್ನು ಹೇಗೆ ನಿಭಾಯಿಸಿದ್ರಿ? ಈಗ ತಾವು ಕರೆಕ್ಟ್ ಆಗಿ ಹೇಳಿದ್ರಿ, ಇದು ದೊಡ್ಡ ಸವಾಲ್ ಅಂತ. ಮಾಧ್ಯಮಗಳ ಬಗ್ಗೆ, ಮಾಧ್ಯಮಗಳು ಕೋಮು ಸೌಹಾರ್ದ ಕಲುಕುವಂತಹ ಘಟನೆಗಳು ನಡೆದರೆ ಯಾವ ರೀತಿ ಮಾಧ್ಯಮಗಳು ವರ್ತಿಸಬೇಕು ಅನ್ನೋ ಹಾಗೆ ಅದು ಕೋಡ್ ಆಫ್ ಕಾಂಡಕ್ಟ್ ಈಗಾಗಲೇ ರಚಿಸಿ ಆಗಿದೆ, ಮಾಧ್ಯಮಗಳಿಗೆ ನಾವು ಕೊಟ್ಟಾಗಿದೆ. ಯಾವುದೇ ಕೋಮು ಘಟನೆ ನಡೆದಾಗ ಕೋಮುಗಳ ಹೆಸರುಗಳನ್ನು ನೀವು ಬರೀಬಾರದು. ಒಂದು ಯಾವ ಒಂದು ಧಾರ್ಮಿಕ ಗುಂಪು ಅಂತ ಬರೀಬೇಕೇ ಹೊರತು ಇಂತಹ ಧಾರ್ಮಿಕ ಗುಂಪು ಅಂತ ಅದನ್ನು ಗುರುತಿಸಬಾರದು. ಮತ್ತು ಯಾವುದಾದ್ರೂ ಪೂಜಾ ಸ್ಥಳ ಅಪವಿತ್ರಗೊಂಡರೆ ಆ ಪೂಜಾ ಸ್ಥಳ ಹೇಗೆ ಅಪವಿತ್ರವಾಯಿತು, ಯಾರು ಅಪವಿತ್ರ ಮಾಡಿದ್ರು, ಪೂಜಾ ಸ್ಥಳದ ಹೆಸರೇನು ಇತ್ಯಾದಿ ಕೊಡಬಾರದು ಅಂಥೇಳಿ ಮಾಧ್ಯಮಗಳಿಗೆ ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಾಗಿದೆ. ಮಾಧ್ಯಮಗಳು ಸ್ವಯಂಪೂರಿತವಾಗಿ ಕೋಮು ಸೌಹಾರ್ದತೆ ಕದಡುವಂತಹ ಲೇಖನಗಳನ್ನು ಬರಿತಾ ಇಲ್ಲ, ಆ ಲೇಖನಗಳನ್ನು ಪ್ರಕಟ ಮಾಡ್ತಿಲ್ಲ, ಆಗುವಂತಹ ಕಾರ್ಯಗಳನ್ನು ಮಾಡ್ತಿಲ್ಲ. ಒಂದು ಸಲ ನಮ್ಮ ಬೆಂಗಳೂರಿನಲ್ಲೇ ಒಂದು ಇಂಗ್ಲಿಷ್ ಪತ್ರಿಕೆ ಯಾವುದೋ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಕ್ಕೆ ಒಂದು ಕೋಮು ಸೌಹಾರ್ದತೆ ಕದಡುವಂತಹ ಘಟನೆ ಆಯಿತು. ಆಗ ಪಬ್ಲಿಷರ್ಗೆ ಮತ್ತು ಎಡಿಟರ್ಗೆ ಎಲ್ಲರ ಮೇಲೂ ಕ್ರಮ ತೆಗೆದುಕೋಬಾಯಿತು. ಈಗ ಅದು ನಿಂತು ಹೋಗಿದೆ. ಆದರೆ ನೀವು ಹೇಳಿದಾಗ ನಮಗಿರೋ ದೊಡ್ಡ ಸವಾಲು, ಪೊಲೀಸರಿಗಿರೋ ದೊಡ್ಡ ಸವಾಲು ಅಂದರೆ ಸಾಮಾಜಿಕ ಮಾಧ್ಯಮ. ಬೆಂಗಳೂರಿನೇ ನೀವು ಉದಾಹರಣೆಗೆ ತಗೊಳ್ಳೋದಾದರೆ ಆ ಈಶಾನ್ಯ ಭಾರತದಿಂದ ಬಂದಂತಹ ಕೆಲವು ವ್ಯಕ್ತಿಗಳಿಗೆ ಬೆಂಗಳೂರಿನಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ ಒಂದು ಇಡೀ ಈಶಾನ್ಯ ಭಾರತದ 7 ರಾಜ್ಯಗಳಿಂದ ಬಂದಂತಹ ಯುವಕರು, ಯುವತಿಯರು, ಬೇರೆಯವರೆಲ್ಲ ಒಂದೇ ಏಟಿಗೆ ವಲಸೆ ಹೋಗುವಂತಹ ಒಂದು ಸಂದರ್ಭ ಅದಕ್ಕೆ ಬಂತು. ಇದು ಆಗಿದ್ದು ಕಾರಣ ತಾವು ನೋಡಿದರೆ
ಇವೆಲ್ಲ ನಮ್ಮ ವಾಟ್ಸಪ್ ಮೆಸೇಜ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಿಂದಲೇ ಆಗಿದ್ದು. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಫೇಕ್ ನ್ಯೂಸ್ ಅಂತ ಏನಿದೆ, ಸುಳ್ಳು ಸುದ್ದಿ, ಆ ಸುಳ್ಳು ಸುದ್ದಿಯನ್ನ ಇದು ಈಗ ಆಗಿದ್ದ ಸುಳ್ಳು ಸುದ್ದಿ, ಈ ರೀತಿಯ ಸುಳ್ಳು ಸುದ್ದಿಯನ್ನ ಯಾವ ರೀತಿ ನಿಯಂತ್ರಣಗೊಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಾಕಷ್ಟು ಪ್ರಯತ್ನ ಮಾಡ್ತಾ ಇವೆ. ಸುಳ್ಳು ಸುದ್ದಿಯನ್ನು ಹರಡುವವರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಕ್ರಮಗಳು ತಗೋತಾ ಇದ್ದೀವಿ. ವಾಟ್ಸಪ್ಪಲ್ಲಿ ನೀವು ನೋಡಿರಬಹುದು, ಈಗಾಗಲೇ ನಮ್ಮ ಸರ್ಕಾರ 5ಕ್ಕಿಂತ ಹೆಚ್ಚು ಜನರಿಗೆ ಫಾರ್ವರ್ಡ್ ಮಾಡೋ ಹಾಗಿಲ್ಲ ಮೆಸೇಜು. ಒಂದು ಯಾವುದಾದ್ರು ಒಂದು ಮೆಸೇಜ್ ತುಂಬಾ ಜಾಸ್ತಿ ಜನಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ರೆ ಯಾಕೆ ಆಯಿತು ಅಂತ ಹೇಳಿ ಆ ಒಂದು ಅಡ್ಮಿನಿಸ್ಟ್ರೇಟರ್ಗಳೇನಿದೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಅವ್ರನ್ನ ಕರೆದು ಅವ್ರನ್ನ ಜವಾಬ್ದಾರಿ ನೋಡ್ಕೊಳ್ತಾರೆ. ಹಾಗಾಗಿ ಅವ್ರ ವಾಟ್ಸಪ್ ಅಲ್ಲಿ ಇಂತಹ ಸಂದೇಶ ಬಂದ್ರೆ ಇದು ಬರ್ತಿದೆ, ಇದು ಫೇಕ್ ನ್ಯೂಸ್ ಅಂತ. ಹೀಗಾಗಿ ಮಾಧ್ಯಮಗಳು ಮತ್ತು ಕೆಲವು ಸೋಷಿಯಲ್ ಮೀಡಿಯಾದವರು ಕೂಡ ಫೇಕ್ ನ್ಯೂಸ್ ಬಗ್ಗೆ ಸಾಕಷ್ಟು ಕ್ರಮ ತಗೋತಿದ್ದಾರೆ. ಬಟ್ ಇದು ಸಾಲದು, ಇನ್ನೂ ಕ್ರಮ ತಗೋಬೇಕು. ಮತ್ತು ನಾವುಗಳು ನಮ್ಮ ಮೊಬೈಲ್ ಫೋನ್ನಲ್ಲಿ ಬಂದದ್ದನ್ನೆಲ್ಲ ನಿಜ ಎಂದು ನಂಬುವಂತಹ ಒಂದು ಪರಿಸ್ಥಿತಿನ ಬಿಡಬೇಕು. ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡು ಅಂತ ಹೇಳಿ ಆ ಮೇನ್ ಮೀಡಿಯಾದಲ್ಲಿ ಬಂದದ್ದು ನೋಡಿಕೊಂಡು ಇದು ನಿಜವೇ ಹೌದೇ ಅಂತ ನೋಡಿ ಅದರ ನಂತರ ನಾವು ಕ್ರಮ ತೆಗೆದುಕೊಳ್ಳಬೇಕು ಹೊರತು ಯಾವುದೋ ನಮ್ಮ ಮೊಬೈಲ್ ಫೋನಲ್ಲಿ ನೋಡಿದ್ವಿ ಅಂತ ಹೇಳಿ ಉದ್ರೇಕಗೊಂಡು ಕ್ರಮ ತಗೊಂಡ್ರೆ ಅದು ತುಂಬಾ ಕೆಟ್ಟದಾಗುತ್ತೆ. ಅದನ್ನ ಪ್ರಸಾರ ಅಂದ್ರೆ ಪ್ರಸರಣ ಮಾಡಬೇಕಾದಾಗ ಅದನ್ನ ಪ್ರಸರಣ ನಿಯಂತ್ರಣ ಆಗ್ಬೇಕು. ನಾವು ಈಗ ಸಾಕಷ್ಟು ನಾವು ನೋಡ್ತಾ ಇದ್ದೇವೆ, ಪೊಲೀಸರು ಕೂಡ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡಬೇಡಿ, ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಂತೀರಿ ಅಂತ ಹೇಳಿ ಅವ್ರ ಮೇಲೆ ಕ್ರಮ ತಗೊಂಡು ಬಂಧಿಸಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ಒಂದು ಶಿಕ್ಷೆ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಈಗ ಜಾರಿ ಆಗಿರುವಂತದ್ದು ಒಂದು ರೀತಿ ಎಲ್ಲ ಒಂದು ನಮ್ಮ ಒಂದು ಸಾಮಾಜಿಕ ಬಳಸುವಂತವ್ರ ಮೇಲೆ ಒಂದು ರೀತಿ ನಿಯಂತ್ರಣ ಹೇರದಂಗೆ ಆಗಿದೆ. ಇದು ಕೂಡ ಒಂದು ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ತಾ ಸರಿಗ ಈ ಕೋಮು ಸಾಮರಸ್ಯದಿಂದ ನಮ್ಮ ಅಭಿವೃದ್ಧಿ ಹೇಗೆ ಸಾಧ್ಯ ಆಗುತ್ತೆ ಸರ್, ಹೇಗೆ ಒಂದು ನಮ್ಮ ದೇಶ ಪ್ರಗತಿ ಹೊಂದುತ್ತೆ? ಯಾವ ದೇಶದಲ್ಲಿ ಈಗ ಕೋಮು ಸಾಮರಸ್ಯ ಇಲ್ಲದೆ ಹೋದ್ರೆ ಪ್ರತಿದಿನವೂ ಸಾರ್ವಜನಿಕರು ನಾಗರಿಕರು ಆತಂಕದಲ್ಲಿ ಇರಬೇಕಾಗುತ್ತೆ. ನಾಳೆ ದಿವಸ ಏನಾಗುತ್ತೋ, ನಮ್ಮಲ್ಲಿ ಏನು ಗಲಭೆ ಆಗುತ್ತೋ, ನಾನು ನಾಳೆ ಆಫೀಸ್ಗೆ ಹೋಗ್ತೀನೋ ಇಲ್ವೋ, ನಾ ಹೋಗ್ತಾ ಇರೋ ಬಸ್ಸಿಗೆ ಯಾರಾದರೂ ಕಲ್ಲು ಹೊಡಿತಾರಾ, ಬಸ್ ಸುಟ್ಟು ಹಾಕ್ಬಿಡ್ತಾರಾ, ಅಥವಾ ನನ್ನ ಕಾರಿಗೆ ಏನಾಗುತ್ತೋ, ಈ ರೀತಿ ಆತಂಕದಲ್ಲೇ ಇದ್ದರೆ ಸಮಾಜದ ನಾಗರಿಕರು ಯಾವಾಗ ಆತಂಕದಲ್ಲಿ ಇರುತ್ತಾರೆ ಆಗ ಪ್ರಗತಿಯೇ ಸಾಧ್ಯವಿಲ್ಲ, ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗುತ್ತೆ. ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಬೇಕಾದ್ರೆ ನಾಗರಿಕನಲ್ಲಿ ನಮ್ಮ ನಾನಿರುವಂತಹ ಸ್ಥಳದಲ್ಲಿ ಶಾಂತಿ ನೆಲೆಸಿದೆ, ಇಲ್ಲಿ ಶಾಂತಿ ಯಾವ ರಾಜ್ಯದಲ್ಲಿ ಯಾವ ರಾಷ್ಟ್ರದಲ್ಲಿ ಶಾಂತಿ ಇರುತ್ತೆ ಅಂಥ ರಾಜ್ಯ ಪ್ರಗತಿ ಸಾಧಿಸೋದು ನೀವು ನೋಡಬಹುದು. ಎಲ್ಲಿ ಶಾಂತಿ ಇಲ್ವೋ ಅಲ್ಲಿ ಅಶಾಂತಿಯೇ ಇದ್ರೆ ಯಾವುದೇ ರೀತಿಯ ಪ್ರಗತಿ ಸಾಧ್ಯವಿಲ್ಲ. ಹೀಗಾಗಿ ಶಾಂತಿಯೇ ಮೂಲಮಂತ್ರವಿರುವ ಎಲ್ಲ ಜಾಗಗಳಲ್ಲಿ ನಮ್ಮಲ್ಲಿ ಪ್ರಗತಿ ಸಾಧ ನಮ್ಮ ದೇಶ ಪ್ರಗತಿ ಹೊಂದಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ಈಗ ಇತ್ತೀಚೆಗೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಮೊಟ್ಟ ಮೊದಲಿಗೆ ಅವರು ಹೇಳಿರೋದು, ನಮ್ಮ ಮೂಲಭೂತವಾಗಿ ಹೇಳಿರೋದು, ನಾವು ಸಬ್ಕಾ ಸಾಥ್ ಅಂತ ಹೇಳಿದ್ರಲ್ಲ, ನಾವು ಪ್ಲೂರಲಿಸಂ, ನಾವು ಎಲ್ಲರೂ ಒಟ್ಟಾಗಿ ಮುಂದೆ ಬರೋಣ, ನಾವು ಬರೀ ಒಂದೇ ಒಂದು ಗುಂಪು, ಒಂದೇ ಕೋಮು, ಒಂದೇ ಜಾತಿ, ಒಂದೇ ರಾಜ್ಯ, ಅವರೇ ಮುಂದೆ ಬರೋದ್ರೆ ನಾವೆಲ್ಲರೂ ಒಟ್ಟಿಗೆ ಮುಂದೆ ಬಂದ್ರೆ ಆವಾಗ ವಸುದೈವ ಕುಟುಂಬಕಂ ಅಂತ ಹೇಳಿ ಪ್ರಧಾನಮಂತ್ರಿ ಹಲವಾರು ಇಡೀ ಪ್ರಪಂಚವೇ ನಮ್ಮ ಕುಟುಂಬ ಅಂತ ಹೇಳಿ ನಾವು ಆ ರೀತಿ ನಮ್ಮ ಮನೋಭಾವ ಇಟ್ಟರೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರಕ್ಕೆ ಪ್ರಗತಿ ಸಾಧ್ಯ. ಅದಿಲ್ಲದೇ ಇದ್ರೆ ಒಬ್ಬರ ಮೇಲೆ ಒಬ್ಬರು ಅಪನಂಬಿಕೆ, ಒಬ್ಬರ ಮೇಲೆ ಒಬ್ಬರು ದೂರು, ಒಬ್ಬರನ್ನ ಒಬ್ಬರು ದೂಷಿಸುವುದು ಮಾಡ್ತಾ ಹೋದರೆ, ಕೋಮು ಸೌಹಾರ್ದತೆ ಕೆಡುವಂತಹ ಘಟನೆಗಳು ನಡೀತಾ ಹೋದರೆ ನಮ್ಮ ರಾಷ್ಟ್ರಕ್ಕೆ ಪ್ರಗತಿಯೇ ಸಾಧ್ಯ ಇಲ್ಲ. ಪ್ರಗತಿ ಸಾಧಿಸಬೇಕಾದ್ರೆ ಸೌಹಾರ್ದತೆ ಅತ್ಯಂತ ಮುಖ್ಯ ಅಂತ ಹೇಳಿದ್ದಾರೆ, ಅದನ್ನೇ ನಾವು ಮಾಡಬೇಕಾಗಿದೆ. ಓಕೆ ಗುರುಪ್ರಸಾದ್ ಅವರೇ, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕೋಮು ಸಾಮರಸ್ಯ ಎಲ್ಲೆಡೆ ನೆಲೆಯೂರ್ಲಿ, ಅದರಲ್ಲೂ ನಮ್ಮ ಒಂದು ಕರ್ನಾಟಕ, ನಮ್ಮ ಒಂದು ಭೌಗೋಳಿಕ ಪ್ರದೇಶ ಅದಕ್ಕೆ ಹೆಸರಾಗಿದೆ. ಕೋಮು ಸಾಮರಸ್ಯವನ್ನು ಹೀಗೆ ಮುಂದುವರಿಸ್ಕೊಂಡು ಒಂದು ಈ ಕೋಮು ಸಾಮರಸ್ಯ ನಮ್ಮ ದೇಶದ ಒಂದು ವ್ಯವಸ್ಥೆ ಒಂದು ಅಭಿವೃದ್ಧಿಗೆ ಬುನಾದಿ ಆಗಲಿ ಅಂತ ಹೇಳ್ತಾ ನೀವು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ಕಳೆದಿದ್ದಕ್ಕೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮತ್ತು ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.